ಸೊ ನಿಮ್ಮ ಪ್ರಕಾರ 10 ವರ್ಷದಲ್ಲಿ ನರೇಂದ್ರ ಮೋದಿ ಏನೂ ಮಾಡಿಲ್ಲ? ನಾನು ಕೇಳೋಣ, ನೀವು ಹೇಳಿ. ನೀವು ಯಾಕಂದ್ರೆ ನೀವು ಭಾಳ ಜನಕ್ಕೆ ಸಂದರ್ಶನ ಮಾಡ್ತೀರಿ, ನಿಮ್ಮ ಹತ್ರ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಇರಬೇಕು. ಏನಿದೆ ಹೇಳಿ. ಬಾಂಗ್ಲಾದೇಶಿಗೆ ನಮಗೆ ಹೋಲಿಸ್ಕೊಂಡು ನೋಡಿದ್ರೆ ಬಾಂಗ್ಲಾದೇಶ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಮೋರ್ ದನ್ ಇಂಡಿಯಾ ಟುಡೇ. ಉದಾಹರಣೆಗೆ ಹೇಳ್ತೇನೆ, 2004 ನಮಗೆ ಸಿಕ್ಕಾಗ $700 billion ನಮ್ಮ ಜಿ ಡಿ ಪಿ ಇತ್ತು ದೇಶದ್ದು. ಮನಮೋಹನ್ ಸಿಂಗ್ ಅವರು 2014 ಕೊಟ್ಟಾಗ $2.2 billion ಆಯಿತು. ಯಾವ ಬಾಂಗ್ಲಾದೇಶ ಅವಾಗ $65 billion ಇತ್ತು, 2014 $165 billion ಆಯಿತು. ಯಾವ ಚೈನಾ $2 trillion ಇತ್ತು, 2014 ಸುಮಾರು $10 trillion ಆಯಿತು. ಈಗ ಉಲ್ಟಾ ಬರೋಣ, 10 ವರ್ಷ ಆದ್ಮೇಲೆ ಏನಾಗಿದೆ ಅಂತೇಳಿ. ನಮ್ಮ ದೇಶ $2.2 trillion ಇರೋದು, ಇನ್ನು $4 trillion ಮುಟ್ಲಿಲ್ಲ. ಮನಮೋಹನ್ ಸಿಂಗ್ ಅವರು 3 ಟೈಮ್ ಮಾಡಿದ್ರು, ಫ್ರಮ್ 700 billion $2.2 ಮಾಡಿದ್ರು. ಇವ್ರದ್ದಿರ್ತಕ್ಕಂಥದ್ದು ನಮ್ದಿರ್ತಕ್ಕಂಥ $2.2 trillion, $4 trillion ಇನ್ನ ಮುಟ್ಲಿಲ್ಲ. ಬಾಂಗ್ಲಾದೇಶ್ 65 ಇರತಕ್ಕಂಥದ್ದು $165 billion ಇರತಕ್ಕಂಥದ್ದು $165 ವರೆಗೆ ಹೋಯ್ತು. ಚೈನಾ $2 trillion ಇರತಕ್ಕಂಥ $10 trillion ನಮ್ಮ ಟೈಮ್ನಲ್ಲಿ ಫೈವ್ ಟೈಮ್ಸ್. ಈಗ ಈಗ ಕೂಡ $10 trillion ಇರೋದು, ಅವ್ರದ್ದು ಇವೆಂಟ್ $20 trillion. ನಮ್ಮದು ಚೈನಾಗೆ ಹೋಲ್ಸ್ಕೊಂಡು ನೋಡ್ಬೇಕಾ? ಯಾರಿಗೆ ನೀವು ಯಾರಿಗೆ ಕಾಂಪಿಟ್ ಯಾರಿಗೆ ಮಾಡ್ತೀರಿ? ಯಾವ ಸ್ಟಾಟಿಸ್ಟಿಕ್ಸ್ ತೊಗೊಂಡು ನೋಡ್ತೀರಿ? ಸಂತೋಷ್ ಲಾಡ್ ಅವ್ರು ಹೇಳ್ತಿರೋದು ನೋಡಿದ್ರೆ ನರೇಂದ್ರ ಮೋದಿ ಅವರು ತನ್ನ ಪ್ರಚಾರನ ಪಡ್ಕೊಂಡು ಜನಗಳನ್ನ ಯಾಮಾರಿಸ್ಬಿಟ್ಟವ್ರು ಏನೋ ಟೈಪೇ ಐತೆ ನೀವು ಹೇಳ್ತಿರೋದು ನೋಡಿದ್ರೆ. ನಾನು ಸುಳ್ಳು ಹೇಳೋದಲ್ಲ, BJP ಮುಖಂಡರು ಕೂಡ ನಾನು ಇದೇ ಪ್ರಶ್ನೆ ಮಾಡೋದು. ನೀವು ಏನು ಯಾವ ಕೆಲಸದ ಮೇಲೆ ಓಟ್ ಕೇಳ್ತೀರಿ ಹೇಳ್ರಿ? ನೀವು ಹೇಳ್ತೀರಿ ಇಂದಿರಾ ಮನೆಗಳ ಬಗ್ಗೆ ಮಾತನಾಡ್ತಾರೆ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ತಾರೆ. ಅವ್ರದ್ದು ಮನೆ ಇದೆ ಅದೇ ಹಳ್ಳಿಗಳಾಗ. ಇದು ಪ್ರಧಾನಮಂತ್ರಿಯವ್ರು ಕೊಡ್ಸಿರೋ ಮನೆ ಅಂತ ತೋರಿಸ್ಬಿಡ್ಲಿಲ್ಲ. ಇಲ್ಲ, ಯಾಕಂದ್ರೆ ಸೈಂಟಿಸ್ಟ್ಗಳು ದೇಶಗಳು ಮಿಸೈಲ್ಗಳನ್ನ ಮಾಡಿ ಸ್ಯಾಟಲೈಟ್ಗಳನ್ನ ಮಾಡಿ ಸುಮ್ಮನಿರ್ತಾರೆ. ಇವರು ಶೌಚಾಲಯಗಳು ಕಟ್ಟಿ ದಿನಾ ಬೆಳಗ್ಗೆದ್ರೆ ಶೌಚಾಲಯ ಕಟ್ಟಿನಿ ಅಂದ್ರೆ ದಿಸ್ ಇಸ್ ವಾಟ್ ಯು ವಾಂಟ್ ಟು ಪ್ರಮೋಟ್. ಶೌಚಾಲಯ ಇಸ್ ಅ ನೆಸೆಸಿಟಿ. ಆದ್ರೆ ಶೌಚಾಲಯಗಳಿಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ನೀವು ಹೋಗ್ರಲ್ಲಿ, ನೀವು ಹೋಗ್ತಾರೆ ಹಳ್ಳಿಗಳಲ್ಲಿ, ನೀವೆಲ್ಲ ಹಳ್ಳಿಗಳಿಗೆ ಹೋಗ್ತಾರಲ್ಲ, ಹೌದು, ಕ್ಯಾಮ್ರಾ ಹಿಡ್ಕೊಂಡು ನೋಡ್ರಲ್ಲ ಎಷ್ಟು ಶೌಚಾಲಯಗಳಾಗ ಗುರ್ತಾಗ್ತಾವಲ್ಲ, ಎಷ್ಟು ಮನೆಗಳಾಗಿದಾಗ ಕೇಳ್ರಿ. ಅವರು ವಿಶೇಷವಾಗಿ ಯಾವುದು ಫಸಲ್ ಭೀಮಾ ಯೋಜನೆ ಬಗ್ಗೆ ಮಾತನಾಡಿದ್ರು. ನಾನು ಯಾರು ರೈತರು ಹೋಗಿ ಇನ್ಸೂರೆನ್ಸ್ಗಳನ್ನ ಕಟ್ತಾರೆ. ಇವತ್ತು ಇನ್ಸೂರೆನ್ಸ್ ಕಂಪ್ನಿಗಳು ಎಷ್ಟು ದುಡ್ಡು ಮಾಡಿದಾಗ ಗುರ್ತಾ ನಿಮಗೆ? 10,000 ಕೋಟಿ ಇನ್ಸೂರೆನ್ಸ್ ಕಂಪ್ನಿಗಳು ಮಾಡಿದಾಗ. ಇದ್ರ ಬಗ್ಗೆ ಚರ್ಚೆ, ಕೋರ್ ಇಶ್ಯೂಸ್ ಬಗ್ಗೆ ಚರ್ಚೆ ಆಗ್ಬೇಕು. ಎಲ್ಲದು ಬರೋದು ಕಾಂಟ್ರವರ್ಸಿ ಮಾತನಾಡೋದು, ನಮ್ಮನ್ನು ಕರೆಸೋದು, ಡಿಬೇಟ್ ಮಾಡೋದು, ಹಿಗ್ಗಮುಗ್ಗ ಬಯಸೋದು, ಅವ್ರನ್ನಗೆ ಬರೇ ಎಲ್ಲ ಮೋಸ್ಟ್ ಆಫ್ ದ ಆ್ಯಂಕರ್ಸ್ಗಳು. ಐ ಆಮ್ ಸಾರಿ, ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಎನಿಬಡಿ, ಓಕೆ, ಬಟ್ ಜನರಲ್ ಆಗಿ ವಿ ಹ್ಯಾವ್ ಟು ಎಕ್ಸೆಪ್ಟ್ ಅವ್ರ ಟೈಮ್ ಫ್ರೇಮೇ ಜಾಸ್ತಿ ಇದೆ. 10 ವರ್ಷ ಅವಧಿಯಲ್ಲಿ ಎಲ್ಲ ಪರ್ಫೆಕ್ಟ್ ಇದೆಯಾ? ಯಾವುದು ಮೇನ್ ಸ್ಟ್ರೀಮ್ ಚಾನಲ್ಗಳಲ್ಲಿ, ಮೇನ್ ಸ್ಟ್ರೀಮ್ ಟಿವಿಗಳಲ್ಲಿ ಯಾವುದು ನೆಗೆಟಿವ್ ಡಿಬೇಟೇ ಇಲ್ಲ. ರಫೇಲ್ ಡೀಲ್ ಬಗ್ಗೆ ಏನಾಯ್ತು? ರಫೇಲ್ ಡೀಲ್ ರಿಲಯನ್ಸ್ ಕೊಟ್ಟರಲ್ಲ ಹೆಲಿಕಾಪ್ಟರ್ ಮಾಡಕ್ಕೆ, ಆ ಪುಣ್ಯಾತ್ಮ ಸೈಕಲ್ ಮಾಡಿರಲ್ಲ ಇಲ್ಲಿವರೆಗೆ. ಅನಿಲ್ ಅಂಬಾನಿ 110,000 ಕೋಟಿ ಅವರು ದುಡ್ಡು ತುಂಬಬೇಕು, ಅಲ್ಲ ದುಡ್ಡು ತುಂಬಬೇಕು. ಯಾವ ಕಂಪ್ನಿ ಡಿಫಾಲ್ಟ್ ಆಗಿರ್ತದೆ ಆ ಕಂಪ್ನಿ ಹೆಂಗ್ರಿ ನೀವು ಕೊಡ್ತೀರಿ, ಅವಾರ್ಡ್ ಮಾಡ್ತೀರಿ ಕಾಂಟ್ರಾಕ್ಟ್ನ? ಅದ್ರ ಬಗ್ಗೆ ಚರ್ಚೆ ಐತೆ. ಇವತ್ತು ಕಳೆದ 10 ವರ್ಷದಿಂದ ಟಿವಿ ಮೀಡಿಯಾಗಳು ಕೂಡ, ಮಾಧ್ಯಮಗಳು ಕೂಡ ನರೇಂದ್ರ ಮೋದಿಯನ್ನು ಉಗುಳುತ್ತಿದ್ದಾರೆ, ಅವ್ರ ತಪ್ಪನ್ನ ಹೇಳ್ತಿಲ್ಲ, ಬರೀ ಮೋದಿ ಹೋಗ್ಲಕ್ಕೆ ಟೈಮ್ ಕೊಡ್ತಾವ್ರೆ ಅನ್ನೋದು ಹೇಳ್ತಿದ್ರು ನೇರವಾಗಿ. ಇವತ್ತಿಗೂ ಹಂಗೆ ನಡೀತಾ ಇದಲ್ಲ ಸರ್ ಈಗಲೂ. ಹೌದು, ಯಾವ ಟಿವಿ ನೆಗೆಟಿವ್ ತೋರಿಸ್ತಾರೆ ಹೇಳಿ, ತೋರಿಸ್ರ ಒನ್ ಟಿವಿ ನಾವು ಅಲ್ಲ ಒಂದೇನು, ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದಾಗ, ರಾಹುಲ್ ಗಾಂಧಿ ಅವರು ಮಾತಾಡಿದಾಗ, ನಾವು ಪ್ರೀವಿಯಸ್ಲಿ ಕೂಡ ಮಾತಾಡಿ, ಭಾರತ್ ಜೋಡೋ ನಂತರ ಏನಾಯ್ತೋ ಬಿಡ್ತು, ಭಾರತ್ ಜೋಡೋ ನಂತರ ರಾಹುಲ್ ಗಾಂಧಿ ಸಂಬಂಧಪಟ್ಟಂತೆ ಟೀಕೆ ಟಿಪ್ಪಣಿ ಮಾಡೋರ ಸಂಖ್ಯೆ ರಿಯಲೈಸ್ ಆಗಿದೆ ಭಾಳಷ್ಟು ಜನಕ್ಕೆ. ಐ ಅಗ್ರಿ, ಬಟ್ ರಾಹುಲ್ ಗಾಂಧಿ ನರೇಂದ್ರ ಮೋದಿಗೆ ಸರಿಸಾಟಿಯ ಸಮರ್ಥರೆ ಅಂತ ಪ್ರಶ್ನೆಗಳಾಗ್ತಾರೆ. ಅದು ಹೇಳ್ತಿರಿದ್ರಿ, ಒಂದು ಸೈಡ್ ರಾಹುಲ್ ಗಾಂಧಿ ಕುಂದಿಸ್ರಿ, ಒಂದು ಸೈಡ್ ನರೇಂದ್ರ ಮೋದಿ ಅವ್ರಿಗೆ ಕುಂದಿಸ್ರಿ. ಓಕೆ, ಪ್ರಶ್ನೆಗಳು ಇಬ್ಬರು ಕೇಳ್ರಲ್ಲ, ಸಿಂಪಲ್ ಅಲ್ಲ. ರಾಹುಲ್ ಗಾಂಧಿ ಅವರಿಗೆ ಒಂದ್ ಸೈಡ್ ಕುಂದಿಸ್ರಿ, ನರೇಂದ್ರ ಮೋದಿ ಸಾಹೇಬ್ರಿಗೆ ಒಂದ್ ಸಿಲ್ಲಿ ಕುಂದಿಸ್ರಿ. ನೀವು ಯಾವ್ದೇ ಒಂದು ಜನರಲ್ ಪ್ರಶ್ನೆ, ರಾಜಕೀಯ ಮಾಡ, ಜನರಲ್ ಪ್ರಶ್ನೆಗೆ ಜನರ ಪ್ರಶ್ನೆ ಉತ್ತರ ಕೊಡ್ಲಿ. ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಯೂತ್ ಮಾತಾಡ್ಲಿ, ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ಲಿ, ಇವರು ಟೆಕ್ನಾಲಜಿ ಬಗ್ಗೆ ಮಾತನಾಡ್ಲಿ, ಇವರು ಟೆಕ್ನಾಲಜಿ ಬಗ್ಗೆ ಮಾತನಾಡ್ಲಿ, ದೇಶದ ಸಂವಿಧಾನ ಬಗ್ಗೆ ಇವರು ಮಾತಾಡ್ಲಿ, ದೇಶ ಸಂವಿಧಾನದ ಬಗ್ಗೆ ಅವರು ಮಾತನಾಡ್ಲಿ, ಒಬ್ರಿಗೊಬ್ರು ಪ್ರಶ್ನೆ ಕೇಳಿದ್ರೆ ಡಿಬೇಟ್ ಆಗ್ಬಿಡ್ಲಿ ಅಲ್ಲ. ಯಾಕೆ ಆಗ್ಬಾರ್ದು ಡಿಬೇಟ್ ಇದು? ಯಾಕೆ ಬರಬಾರ್ದು? ನೀವು ಒಬ್ಬನ್ನೇ ಕುತ್ಕೊಂಡು ಮೂಲ್ಯಾಗ ದೇವ್ರು ದೇವ್ರ ಅಂತ ತೋರಿಸಿದ್ರೆ ಎಲ್ಲಿ ದೇವ್ರು ದೇವ್ರ ಅಂತ ಕಣ್ಣಿಗೆ ಕಾಣಂಗಲ್ಲ, ದೇವರೆಲ್ಲ ಕಂಡಾರ ಕಣ್ಣಿಗೆ ಕಾಣಲ್ಲ, ಮತ್ತೆ ತೋರಿಸಲ್ಲ ನೋಡ ನಿಲ್ಲ ನಿಮ್ ದೇವ್ರು. ಆಮೇಲೆ ಇನ್ನೊಂದು ಮಜಾ ಕೇಳಿ, ರಾಜ್ಯಸಭಾನಾಗಿರ್ಲಿ ಪಾರ್ಲಿಮೆಂಟ್ನಾಗಿರ್ಲಿ ರಾಹುಲ್ ಗಾಂಧಿ ಅವರು ಎಸ್ಪೆಷಲಿ ಪಾರ್ಲಿಮೆಂಟ್ನ ಮಾತಾಡೋಕಲ್ಲಿಗೆ ಫ್ರೇಮ್ನಾಗೆ ಸ್ಪೀಕರ್ನ ತೋರಿಸ್ತಾರೆ. ಅಲ್ಲಿವರೆಗೆ ಹೋಗಿದ್ದಾರೆ ಇವರು, ರಾಹುಲ್ ಗಾಂಧಿ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದಾರೆ, ರಾಹುಲ್ ಗಾಂಧಿ ಅವ್ರನ್ನ ತೋರಿಸಿಲ್ಲ, ರಾಹುಲ್ ಗಾಂಧಿ ಅವ್ರನ್ನ ಅವ್ರ ಪ್ರಚಾರನೇ ಆಗ್ಲಿ ಸುದ್ದಿನೇ ಆಗ್ಲಿ ಕ್ಯಾರಿ ಮಾಡ್ತಿಲ್ಲ. ಯಾರ್ದು ಆಗದಲ್ಲ ಸರ್, ಯಾರ್ದಾಗಿದೆ ದೇಶದಲ್ಲಿ ಹೇಳ್ರಿ? ಅಷ್ಟೆಲ್ಲ ಮಾಡಿದಾಗ ನೀವು ಕರ್ನಾಟಕ ವಿಧಾನಸಭೆ ಗೆದ್ದಲ್ಲ 135 ಸರ್.
ಇಷ್ಟೆಲ್ಲ ಮಾಡಿ ಇಲ್ಲಿಗೆ ಅಂತ ಹೇಳ್ತಾರ ಅದು. ಅಷ್ಟು ಮಾಡ್ಲಿದ್ರೆ ಅದನ್ನು ಇರ್ತದಿಲ್ಲ ಅಂತ ಅರ್ಥ ನಮ್ಮ ವಾದ. ಓಕೆ, ಇಷ್ಟು ಮಾಡೇ ಇಲ್ಲ ಇದಾರೆ ಇವರು. ಒಂದೇ ತಿಂಗಳ ಟಿವಿ ಆಫ್ ಮಾಡ್ಬಿಟ್ರೆ ಮೋದಿ ಸಾಹೇಬ್ರದ್ದು, ನೀವ್ ನೋಡ್ರಲ್ಲ ಮಜಾ ಹೆಂಗಿರ್ತದೆ. ಬಟ್ ರಾಹುಲ್ ಗಾಂಧಿ ಅವ್ರನ್ನ ಜಾಸ್ತಿ ಟ್ರೋಲ್ ಆಗುತ್ತೆ, ಮಾಡ್ತಾರೆ. ಅವ್ರ 10,000 ಜನ ಎಂಪ್ಲಾಯ್ಮೆಂಟ್ ಐತೆ, ಅದಾನಿ ಅಂಬಾನಿ ಇವೆಲ್ಲ ಇಂಡಸ್ಟ್ರಿ ಗ್ರೂಪ್ಸ್ ಗಳೇನಿದಾವೆ, ಮತ್ತೆ ಇದೇ ಕೆಲಸ ಮಾಡ್ತಿದಾರಲ್ಲ. ಈಗ ನೋಡಿದ್ರೆ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಯಾರ್ಯಾರು ದುಡ್ಡು ಕೊಟ್ಟರೆ ಯಾರ್ಯಾರು ಎಲ್ಲ ಅವೆಲ್ಲ ಗುರುತೈತಲ್ಲ, ಅದು ಬಹಳ ಟೆಕ್ನಿಕಲ್ ಜನಕ್ಕೆ ಅರ್ಥ ಆಗುವುದು. ಇಟ್ಸ್ ಮೋರ್ ಆಫ್ ಅ ಟೆಕ್ನಿಕಲ್ ಇಶ್ಯೂ. ಈಗ ನಮ್ ಜನಕ್ಕೆ ಅರ್ಥ ಆಗಂಗ್ ಹೇಳ್ಬಿಡಿ. ಎಲೆಕ್ಟ್ರಲ್ ಬಾಂಡ್ ಕಷ್ಟ ಇದೆ. ಏನಾಗಿದೆ ಅದನ್ನ ಡಿಫೈನ್ ಮಾಡಿ ಕಾಮನ್ ಮ್ಯಾನ್ ಗೆ ಕನ್ವಿನ್ಸ್ ಮಾಡತಕ್ಕಂಥದ್ದು ಬಹಳ ಕಷ್ಟ ಇದೆ. ಎಲೆಕ್ಟ್ರಲ್ ಬಾಂಡ್ ಇಸ್ ನಥಿಂಗ್ ಬಟ್ ಅ ಫ್ರಾಡ್. ಒಬ್ಬ 33 ಲಾಸ್ ಮೇಕಿಂಗ್ ಕಂಪನಿ ಎಲೆಕ್ಟ್ರಲ್ ಬಾಂಡ್ ನ ಖರೀದಿ ಮಾಡ್ತಾರಂತಂದ್ರೆ ಅದು ನಿಮ್ಮ ವೆಚ್ಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಈಗ ಇದ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಂತಾರೆ ನರೇಂದ್ರ ಮೋದಿ ಸಾಹೇಬ್ರು ಬಂದು ಪಾರ್ಲಿಮೆಂಟ್ ನಲ್ಲಿ ಆ ಇಶ್ಯೂನಲ್ಲಿ ಡಿಬೇಟ್ ನಡೆಯಕಲ್ಲಿಗೆ ಅದನ್ನ ಇಫ್ ಐ ಕ್ಯಾನ್ ರಿಮೆಂಬರ್ ಅರುಣ್ ಜೇಟ್ಲಿ ಸಾಹೇಬ್ರು ಇವತ್ತಿದ್ರು, ಅವರು ಡಿಫಿನೇಷನ್ ಕೊಟ್ಟಿರ್ತಕ್ಕಂಥದ್ದು ಎಲೆಕ್ಟ್ರಲ್ ಬಾಂಡ್ ನ ತರ್ತಾ ಇದೀವಿ, ಯಾರೇ ಬೈ ಮಾಡಬಹುದು ಎಲೆಕ್ಟ್ರಲ್ ಬಾಂಡು ಅವ್ರನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತಕ್ಕಂಥದ್ದೇ ಕಾನೂನು ಅದು. ಅದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತದೆ. ರಿವೀಲ್ ಆಯ್ತಾಗ ಅಲ್ಲ ಅನ್ಕಾನ್ಸ್ಟಿಟ್ಯೂಷನ್ ಹಂಗೆ ಮಾಡಕ್ ಬರೋದಲ್ಲ ಅಂತೇಳಿ ರಿವೀಲ್ ಮಾಡಲೇಬೇಕು ಅಂತ ಬಂತು. ಅದಾದ್ಮೇಲೆ ನರೇಂದ್ರ ಮೋದಿ ಸಾಹೇಬ್ರು ಉಲ್ಟಾ ಬಂದು ಹೇಳಿದ್ರು ಈಗೇನ ಗುರ್ತಾಯ್ತು ಯಾರೆಲ್ಲಿ ದುಡ್ಡು ಕೊಡ್ತಾರ ಅಂತ ಹೇಳಿ. ಅಂದ್ರೆ ಈ ತರ ಒಬ್ರು ಬಂದು ಡಿಫೆಂಡ್ ಮಾಡ್ಕೊಂಡ್ರೆ ನಾವ್ ಏನ್ ಹೇಳೋದ್ ಹೇಳ್ರಿ. ತಂದಿರ್ತಕ್ಕಂಥ ಉದ್ದೇಶ ಕಾನೂನು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ಮೇಲೆ ಅದನ್ನ ಒಪ್ಕೋಬೇಕು, ಸರಿಪಡಿಸ್ಕೊಂತೀವಿ ಅಂತ ಹೇಳ್ಬೇಕು. ಅದನ್ನ ಜನಕ್ಕೆ ಒಂದೇ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಮಾತನಾಡಿದ್ರೆ ಏನರ್ಥ ಅದು? ಅಲ್ಲ ಸರ್, ಇದು ಸುಸ್ತಾಗ್ಬಿಟ್ಟು